ಂ ಚಾನಲ್ಗೆ ಫ್ರೆಂಡ್ಸ್ ಇರ್ತೀನಿ ಈ ವಿಡಿಯೋದಲ್ಲಿ ಮತ್ತೊಂದು ಅರ್ನಿಂಗ್ ಆಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಲೈಫ್ ಪ್ರೂಫ್ ನಾನು ದುಡಿದಿರುವಂತ ದುಡ್ಡನ್ನು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಇಲ್ಲಿ ದುಡ್ಡು ಅರ್ನ್ ಆಗ್ತಾ ಇದೆ ಅಂತ ಹೇಳಿ ಅಂಡ್ ಪ್ಲಸ್ ಇವತ್ತು ಈ ಒಂದು ಮಾಡುವ ಒಂದು ವಿಡಿಯೋ ಉದ್ದೇಶ ಸುಮಾರು ಜನ ಇದ್ರ ಬಗ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಸೊ ಇದ್ರ ಬಗ್ಗೆ ಕೂಡ ನಮಗೆ ಒಂದು ವಿಡಿಯೋ ಮಾಡಿ ಹೇಳಿ ಎಷ್ಟು ಜೆನ್ವಿನ್ ಇದೆ ಅಂತ ಹೇಳಿ ಸೊ ಈ ಒಂದು ಅರ್ನಿಂಗ್ ಆ್ಯಪನ್ನು ನಾನು ಆಲ್ರೆಡಿ ಯೂಸ್ ಮಾಡಿದೀನಿ ಇವಾಗ ಇದರಲ್ಲಿ ಯಾವ ರೀತಿ ನಾವು ಇಲ್ಲಿ ಅರ್ನ್ ಮಾಡಿದ್ರೆ ದುಡ್ಡು ಬರುತ್ತೆ ಯಾವ ರೀತಿ ಅರ್ನ್ ಮಾಡಿದ್ರೆ ದುಡ್ಡು ಬರಲ್ಲ ಸೊ ಅದನ್ನು ಕೂಡ ನಾನು ಇದರಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಚೆನ್ನಾಗಿದೆ ಆಪ್ ಸೊ ಇಲ್ಲಿ ನೀವು ವರ್ಕನ್ನು ಮಾಡ್ಬೋದು ಮಾಡಬಹುದು ಅಂಡ್ ಏನು ಇಲ್ಲಾಂದ್ರೂ ಕೂಡ ಇಲ್ಲಿ ತಿಂಗಳಿಗೆ ನಾನು ಹೇಳ್ತಾರದು ಹತ್ತು ಸಾವಿರದಿಂದ ಹದಿನೈದು ಸಾವಿರದವರೆಗೂ ಈಝಿಲಿ ದುಡ್ಡನ್ನ ಡಿಬೋದು ಕೂಡ ಅಂಡ್ ಇಲ್ಲಿ ಎರಡು ರೀತಿಯಿಂದ ನೀವು ದುಡ್ಡನ್ನ ದುಡಿಬೋದು ಅದು ಹೇಗೆ ಅಂತೂ ಕೂಡ ನಾನು ಇದೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಏನಿದೆಯೋ ಆ್ಯಸ್ ಇಟ್ ಈಜು ಅದನ್ನೇ ನಿಮ್ಮ ಮುಂದಿಡ್ತ ಇದೀನಿ ಒಂದು ರೀತಿಯಿಂದ ಇದನ್ನು ಆಪ್ ರಿವ್ಯೂ ಅಂತ ಕೂಡ ಹೇಳ್ಬಹುದು ನಾವು ಓಕೆ ಇವತ್ತಿನ ಒಂದು ಅರ್ನಿಂಗ್ ಆ್ಯಪ್ ಬಗ್ಗೆ ನಾನು ಇಲ್ಲಿ ಹೇಳಿದ್ರೆ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರ್ಬೋದು ಹಿಪಿ ಆ್ಯಪ್ ಅಂತ ಇದೊಂದು ಇಂಡಿಯನ್ ಶಾರ್ಟ್ ವಿಡಿಯೋ ಅಪ್ಲಿಕೇಶನ್ ಸೊ ಇಲ್ಲಿ ನಾವು ಎರಡು ರೀತಿಯಿಂದ ದುಡ್ಡನ್ನ ಅರ್ನ್ ಮಾಡಬಹುದು ನಾನು ಇಲ್ಲಿ ಆಲ್ರೆಡಿ ಇದನ್ನ ಇನ್ಸ್ಟಾಲ್ ಮಾಡಿದ್ದೀನಿ ನೀವು ಇಲ್ಲಿ ನೋಡಬಹುದು ಓಪನ್ ಅಂತ ಬರ್ತಾ ಇದೆ ಓಕೆ ಸೊ ಇನ್ಸ್ಟಾಲ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಸೊ ಇಲ್ಲಿಂದ ನಾನು ಆಲ್ರೆಡಿ ದುಡ್ಡನ್ನು ಅರ್ನ್ ಕೂಡ ಮಾಡಿದ್ದೀನಿ ಅರ್ನ್ ಮಾಡ್ತಾ ಇದ್ದೀನಿ ಯಾವ ರೀತಿ ಎಷ್ಟು ದುಡ್ಡನ್ನು ಅರ್ನ್ ಮಾಡಿದೆ ಎಷ್ಟು ದುಡಿದ್ರೆ ಎಷ್ಟು ಬರುತ್ತೆ ಇಲ್ಲಿ ಎರಡು ರೀತಿಯಿಂದ ಇರುತ್ತೆ ಎರಡು ರೀತಿಯಿಂದ ಕೂಡ ಇಲ್ಲಿ ದುಡ್ಡನ್ನು ಅರ್ನ್ ಮಾಡಬಹುದು ಅದು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಲೈವ್ ಇಲ್ಲಿ ನಾನು ಒಂದು ವಿಡ್ರಾ ಮಾಡಿ ಕೂಡ ತೋರಿಸ್ತೀನಿ ಇದು ದುಡ್ಡು ಹೇಗೆ ಬರುತ್ತೆ ಅಂತ ಓಕೆ ಸೊ ಇಲ್ಲಿ ಮತ್ತೊಂದು ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾವು ಇಲ್ಲಿ ಹೇಳಿದ್ರೆ ಆಲ್ರೆಡಿ ನಾನು ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಹೀಗಾಗಿ ಓಪನ್ ಅಂತ ಬರ್ತಾ ಇದೆ ಓಕೆ ಇಲ್ಲಿ ಯೂಸ್ ಮಾಡಿ ಒಂದು ಸಾರಿ ನನಗೂ ಕೂಡ ಸ್ಯಾಟಿಸ್ಫೈ ಆದ್ಮೇಲೆ ನಾನು ಇದ್ರ ಬಗ್ಗೆ ನಿಮಗೆ ಹೇಳಿರ್ತೀನಿ ಇಲ್ಲಿ ಕೆಳಗಡೆ ಬಂದ್ರೆ ಜಸ್ಟ್ ಇದು ರೇಟಿಂಗ್ ಹೊಡೆದ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ ಇದೆ ಈ ಒಂದು ಅಪ್ಲಿಕೇಶನ್ ಸುಮಾರು ಜನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಸೊ ಇವಾಗ ಈ ಅಪ್ಲಿಕೇಶನ್ ನಾವು ಓಪನ್ ಮಾಡೋಣ ಸೊ ಯಾವಾಗ ನಾವು ಅಪ್ಲಿಕೇಶನ್ ನಾವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋತೀವಿ ಡೌನ್ಲೋಡ್ ಮಾಡ್ಕೊಂಡು ಕೆಲವೊಂದು ಕೇಳುತ್ತೆ ಪರ್ಮಿಷನ್ಗಳನ್ನ ನಾವು ಓಕೆ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಮುಂದೆ ಈ ರೀತಿ ಕೆಲವೊಂದು ರೀಲ್ಸ್ ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಂತರ ಈ ರೀತಿ ರೀಲ್ಸ್ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಓಕೆ ಸೊ ಇಲ್ಲಿ ನಮಗೆ ಪ್ರತಿ ರೀಲ್ಸ್ ಏನಿರುತ್ತೆ ರೀಲ್ಸ್ ಗಳಿಗೆ ಏನ್ ಪ್ರತಿ ರೀಲ್ಸ್ಗೆ ನಮಗೆ ಇಲ್ಲಿ ದುಡ್ಡು ಸಿಗ್ತಾ ಇಲ್ಲ ಕೆಲವೊಂದು ರೀಲ್ಸ್ ಗಳ್ ಹೀಗೆ ನಾರ್ಮಲ್ ಏನು ನೋಡ್ತಾ ಇರ್ತೀವಿ ನಾರ್ಮಲಿ ನಾವು ಇವಾಗ ಯೂಟ್ಯೂಬ್ ಅಲ್ಲೆಲ್ಲ ವೀಡಿಯೋಸ್ಗಳು ನೋಡ್ತಾನೆ ಇರ್ತೀವಿ ಶಾರ್ಟ್ ವೀಡಿಯೋಗಳನ್ನ ಅದೇ ರೀತಿ ವೀಡಿಯೋಸ್ಗಳು ಇಲ್ಲಿ ನೋಡಿ ತುಂಬಾ ಫೇಮಸ್ ಕ್ರಿಯೇಟರ್ಸ್ ಕೂಡ ಇದಾರೆ ಸೊ ಇವ್ರದ್ದು ವೀಡಿಯೋಸ್ಗಳು ಇಲ್ಲಿ ಕೂಡ ನೋಡೋದಕ್ಕೆ ಸಿಗುತ್ತೆ ಈ ವಿಡಿಯೋಸ್ಗಳು ನೋಡೋದ್ರ ಮೂಲಕ ನೀವು ಇಲ್ಲಿ ದುಡ್ಡನ್ನ ಅರ್ನ್ ಮಾಡಬಹುದು ಸೊ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಒಂದು ನಾರ್ಮಲಿ ಒಂದು ರೀಲ್ಸ್ಗಳು ನೋಡೋದಕ್ಕೆ ಸಿಗುತ್ತೆ ಇದೊಂದು ತರ್ಟಿ ಟು ಫೋರ್ಟಿ ಸೆಕೆಂಡ್ಸ್ ಇರುವಂಥ ಒಂದು ರೀಲ್ಸ್ ಆಗಿರುತ್ತೆ ಸೊ ಇವುಗಳನ್ನ ನೀವು ನೋಡಿ ಇವುಗಳ ಮೂಲಕ ಕೂಡ ದುಡ್ಡನ್ನ ಅರ್ನ್ ಮಾಡ್ಬೋದು ಇವಾಗ ಒಂದು ಶನ್ನ ಒಂದು ವೀಡಿಯೋ ತೋರಿಸಿದ್ರೆ ನಾನು ಇಲ್ಲಿ ಯಾವ ರೀತಿ ಅರ್ನ್ ಮಾಡಿದ್ದೀನಂತ ಅಂತ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರಬಹುದು ಈ ರೀತಿ ಒಂದು ಅಪ್ಲಿಕೇಶನ್ ಅಂತ ನಾವು ಆಲ್ರೆಡಿ ಇವಾಗ ದುಡ್ಡನ್ನು ಅರ್ನ್ ಮಾಡಿದ್ರು ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ರೀಲ್ಸ್ ಗಳ ನೋಡೋದಕ್ಕೆ ನಿಮಗೆ ಸಿಗುತ್ತೆ ಸೊ ಈ ರೀಲ್ಸ್ ಗಳನ್ನ ನಾವು ಯಾವಾಗ ಯಾವಾಗ ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ ಸೊ ಅವಾಗ ನಮಗೆ ಒಂದು ಸ್ಕ್ರಾಚಸ್ಗಳು ಗಳು ಸಿಗುತ್ತೆ ಈ ರೀತಿ ಸೊ ಇವುಗಳನ್ನ ನಾವು ರಿವಾರ್ಡ್ಸ್ ಅಂತ ಕೂಡ ಕರಿತೀವಿ ಇಲ್ಲಿ ನಮಗೆ ಕೆಲವೊಂದು ಕಾಯಿನ್ಸ್ಗಳು ಗಳು ಕಲೆಕ್ಟ್ ಆಗುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಇದು ಯಾವ ರೀತಿ ಒಂದು ಸ್ಕ್ರಾಚ್ ಕಾರ್ಡ್ ಇರುತ್ತೆ ನಿಮ್ಮ ಮುಂದೆ ಈ ರೀತಿ ನಾನು ಸ್ಕ್ರಾಚ್ ಮಾಡಿ ತೋರಿಸ್ತಾ ಇದೀನಿ ತ್ರೀ ತೌಸಂಡ್ ಇಲ್ಲಿ ಕಾಯಿನ್ಸ್ ಗಳು ನಮಗೆ ಸಿಗ್ತಾ ಇದೆ ಸೊ ತ್ರೀ ತೌಸಂಡ್ ಏನು ಕಾಯಿನ್ಸ್ ಗಳಿದೆ ಇವುಗಳನ್ನ ನಾವು ಏನ್ ಮಾಡ್ಕೊಂಡು ವಿಡ್ರಾ ಮಾಡ್ಕೋಬಹುದು ಇಲ್ಲಿ ರಿಡೀಮ್ ನಾವು ಅಂತ ಇದೆ ಇವಾಗ ಬೇಕಂದ್ರೆ ಇವಾಗ ನಾವು ಇದಕ್ಕೆ ಅಪ್ಲೈ ಮಾಡಿ ದುಡ್ಡನ್ನ ವಿಡ್ರಾ ಕೂಡ ಕೆಳಗಡೆ ಲೇಟರ್ ಅಂತ ಇದೆ ನೀವು ಮತ್ತೆ ನೆಕ್ಸ್ಟ್ ರೀಲ್ಸ್ ಗಳು ನೋಡ್ತಾ ಹೋಗಬಹುದು ಈ ಒಂದು ಇದನ್ನ ಅಮೌಂಟ್ ನೆಕ್ಸ್ಟ್ ನೀವು ಫ್ರೀ ಇದ್ದಾಗ ಇದನ್ನ ವಿಡ್ರಾ ನೀವು ಹಾಕ್ಬೋದು ಸೊ ಮತ್ತೆ ನೋಡಿದಾಗ ಮತ್ತೆ ಇದೇ ರೀತಿ ರೀಲ್ಸ್ ಗಳು ನೋಡೋದಕ್ಕೆ ನಿಮ್ಗೆ ಇಲ್ಲಿ ಸಿಗುತ್ತೆ ಓಕೆ ಇಲ್ಲಿ ನಾವು ಯಾವ ರೀತಿ ಒಂದು ಕೆಲಸವನ್ನು ಮಾಡ್ಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ನೋಡೋಕೆ ಸಿಗ್ತಾ ಇರ್ಬೋದು ಈ ರೀತಿ ರೀಲ್ಸ್ ಗಳು ನಾರ್ಮಲ್ ಆಗಿ ನಮ್ಗೆ ಬರ್ತಾನೆ ಇರುತ್ತೆ ಸೊ ನಾರ್ಮಲಿ ಎಲ್ಲಿ ನೀವು ರೀಲ್ಸ್ ಗಳನ್ನೆಲ್ಲ ನಾವು ಬೇರೆ ಬೇರೆ ಪ್ಲಾಟ್ಫಾರ್ಮ್ ನೋಡ್ತಾನೆ ಇರ್ತೀವಿ ಅದೇ ರೀತಿ ನೋಡ್ಬಿಟ್ಟು ಇಲ್ಲಿ ದುಡ್ಡನ್ನು ಅರ್ನ್ ಮಾಡ್ಬೋದು ಅಂಡ್ ಇಲ್ಲಿ ಕೆಳಗಡೆ ಬಂದ್ರೆ ಒಂದು ಹೋಮ್ ಅಂತ ಸಿಗುತ್ತೆ ನಾನು ಕೆಳಗಡೆ ನೋಡೋದೇ ಡಿಸ್ಕವರ್ ಅಂತ ಇದೆ ಅಂಡ್ ಕ್ರಿಯೇಟ್ ಅಂತ ಕೂಡ ಇದೆ ಅಂಡ್ ನೋಟಿಫಿಕೇಶನ್ ಇರುತ್ತೆ ನಿಮ್ಗೆ ಏನಾದ್ರೂ ನೋಟಿಫಿಕೇಶನ್ ಬಂದಿದ್ರೆ ಸೊ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಅಪ್ಡೇಟ್ಸ್ ಕೂಡ ಇರುತ್ತೆ ಮತ್ತೆ ಮೆಸೇಜ್ ಕೂಡ ಇರುತ್ತೆ ಅಂಡ್ ಹೆಪ್ಪಿ ಮ್ಯಾ ಆಪ್ ಮೂಲಕ ಇಲ್ಲಿ ಸುಮಾರು ಒಂದು ಚಾಟಿಂಗ್ ರಿಲೇಟೆಡ್ ಸುಮಾರು ತರದ ಮೆಸೇಜ್ಗಳು ಇರುತ್ತೆ ಸೊ ಇಲ್ಲಿ ಅವರಿಗೆ ನನಗೆ ಕಳಿಸಿರುವಂತದ್ದು ಅಂದ್ರೆ ಇಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಆ ಪ್ರೋಗ್ರಾಮ್ ಬೇಕಂದ್ರೆ ನೀವು ಎಂಟರ್ ಆಗ್ಬೋದು ಅಂತ ಸೊ ಇವಾಗ ನಾನು ಅದನ್ನ ಇವಾಗ ಏನು ಮಾಡ್ತಾ ಇಲ್ಲ ಸದ್ಯಕ್ಕೆ ಸೊ ಇಲ್ಲಿ ಕೆಳಗಡೆ ಪ್ರೊಫೈಲ್ಗೆ ಹೋಗೋಣ ಪ್ರೊಫೈಲ್ ಹೋದ ತಕ್ಷಣ ಇಲ್ಲಿ ನೋಡಿ ಆಲ್ರೆಡಿ ನಾನು ಪ್ರೊಫೈಲ್ ಕ್ರಿಯೇಟ್ ಮಾಡಿ ನೋಡಿದ್ದೀನಿ ಸೊ ಇಲ್ಲಿ ಮೇಲ್ಗಡೆ ನೋಡಿದ್ರೆ ಒಂದು ಗಿಫ್ಟ್ ಅಂತ ಇದೆ ನೋಡಿ ಗಿಫ್ಟ್ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ದುಡಿದಂತ ದುಡ್ಡು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಇದುವರೆಗೆ ಏನೇನು ದುಡ್ಡನ್ನ ಅರ್ನ್ ಮಾಡಿದ್ದೀವಿ ಅಂತ ಸೊ ಇಲ್ಲಿ ಏನಿರುತ್ತೆ ಅಂದ್ರೆ ಒಂದು ಥೌಸಂಡ್ ಕಾಯಿನ್ ಒಂದು ರೂಪಾಯಿಗೆ ಎಕ್ವಲ್ ಇರುತ್ತೆ ಇಲ್ಲಿ ಓಕೆ ಸೊ ಅದರ ಪ್ರಕಾರ ನಾವು ಇಲ್ಲಿ ದುಡ್ಡನ್ನ ಅರ್ನ್ ಮಾಡಬಹುದು ನಾನು ಇಷ್ಟೊಂದು ಕಾಯಿನ್ಸ್ ಕೊಂಡ್ ಆಲ್ರೆಡಿ ಅರ್ನ್ ಮಾಡಿದ್ದೀನಿ ಸೊ ಇವುಗಳನ್ನ ನಾವು ವಿಡ್ರಾ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಎರಡು ತರದಲ್ಲಿ ಇಲ್ಲಿ ಆಪ್ಷನ್ ಇದೆ ಓಕೆ ಸೊ ಇಲ್ಲಿ ನಾವು ನೋಡಬಹುದು ಇದು ಒಂದು ಇವಾಗ ಇದನ್ನ ನಾನು ಇವಾಗ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡಬಹುದು ಸೊ ಇಲ್ಲಿ ರಿಡೀಮ್ ಕಾಯಿನ್ಸ್ ಅಂತ ಇದೆ ನೋಡಿ ಓಕೆ ರಿಡೀಮ್ ಕಾಯಿನ್ಸ್ ಅಂತ ಇದೆ ಸೊ ಇದಕ್ಕೆ ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ಇಲ್ಲಿ ಅದು ನಿಮ್ಗೆ ಕೇಳುತ್ತೆ ಯು ಪಿ ಐ ಐ ಡಿ ಕೇಳುತ್ತೆ ಬಟ್ ಇಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ಬ್ಯಾಂಕ್ ಅಕೌಂಟನ್ನು ಹಾಕಿ ಓಕೆ ಬ್ಯಾಂಕ್ ಅಕೌಂಟು ಯಾವುದಾದ್ರೂ ನಾರ್ಮಲಿ ಇದನ್ನ ಇರುವಂಥದ್ದು ಅಂದರೆ ಎಸ್ ಎಸ್ ಬಿ ಆಯಿತು ಕರ್ನಾಟಕ ಬ್ಯಾಂಕ್ ಆಯಿತು ಸೊ ಆ ರೀತಿ ಯಾವುದಾದ್ರು ಬ್ಯಾಂಕ್ಗಳಿದ್ರೆ ಆ ಬ್ಯಾಂಕ್ದು ಒಂದು ಡೀಟೇಲ್ಸ್ಗಳು ನೀರು ಕೊಡಬೇಕಾಗುತ್ತೆ ಸೊ ಯಾವ ನಾವು ಬ್ಯಾಂಕ್ ಅಕೌಂಟಿಗೆ ಡೀಟೇಲ್ಸ್ ಅಂತ ಬಂದಾಗ ಸೊ ಇಲ್ಲಿ ನಮಗೆ ಅಕೌಂಟ್ ನಂಬರ್ ಆಯಿತು ಮತ್ತೆ ರಿ ಎಂಟರ್ ಅಕೌಂಟ್ ನಂಬರ್ ಆಯಿತು ಐ ಎಫ್ ಸಿ ಕೋಡ್ ಆಯಿತು ಓಕೆ ಸೊ ಇದೆಲ್ಲ ನಿಮಗೆ ಫಿಲ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಇದನ್ನ ಫಿಲ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ನೀವು ಬ್ಯಾಂಕ್ ಅಕೌಂಟ್ ಒಂದು ಇದ್ ಮಾಡ್ಕೊಂಡ್ಬಿಟ್ಟು ಹಾಕ್ಬೇಕಾಗುತ್ತೆ ಅಂಡ್ ಐ ಎಫ್ ಸಿ ಕೋಡ್ ಕೂಡ ಹಾಕಬೇಕಾಗುತ್ತೆ ಓಕೆ ಸೊ ಈ ರೀತಿ ನೀವು ಹಾಕ್ಬಿಟ್ಟು ಸೊ ನಂತರ ಇಲ್ಲಿ ವಿಡ್ಡ್ರಾಗೆ ನೀವು ಹಾಕ್ಬೋದು ಪ್ರೊಸೆಸ್ ಮಾಡ್ಕೊಬೋದು ಸೊ ಇಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ದುಡಿದಿರುವಂಥ ದುಡ್ಡು ಬರುತ್ತೆ ಸೊ ಇಲ್ಲಿ ಒನ್ ತೌಸಂಡ್ ಕಾಯಿನ್ಸ್ಗೆ ಒನ್ ರುಪಿ ನಿಮಗೆ ಇಲ್ಲಿ ಪೇಮೆಂಟ್ ಸಿಗುತ್ತೆ ಓಕೆ ಅದೇ ಪ್ರಕಾರ ನೀವು ಇಲ್ಲಿ ಎಷ್ಟು ಕಾಯಿನ್ಸ್ಗಳನ್ನ ಅರ್ನ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಇಲ್ಲಿ ನೀವು ದುಡಿದಿರುವಂಥ ದುಡ್ಡು ಯಾವಾಗ ಸಿಗುತ್ತೆ ಆಗಿ ನಿಮಗೆ ಇಲ್ಲಿ ದುಡ್ಡು ಸಿಗೋದಿಲ್ಲ ನಾನು ಏನಿದೆಯೋ ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನಾವು ಅಪ್ಲೈ ಮಾಡಿದ ಮೇಲೆ ಒಂದು ತಿಂಗಳು ಎರಡು ತಿಂಗಳಾದರೂ ಹೋಗ್ಬೋದು ಓಕೆ ಯಾಕಂದರೆ ಯಾರಿಗೂ ಇದುವರೆಗೂ ಇನ್ಸ್ಟೆಂಟ್ ದುಡ್ಡು ಸಿಕ್ಕಿಲ್ಲ ಒಂದು ತಿಂಗಳು ಅದು ಎರಡು ತಿಂಗಳು ಸಿಗುತ್ತೆ ಆಗುತ್ತೆ ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಲೇಬೇಕಾಗುತ್ತೆ ಅಪ್ಲೈ ಮಾಡಿದ ಮೇಲೆ ಈಗ ನಾನು ಹೇಳೋದಂದ್ರೆ ಯಾವಾಗ ಅಪ್ಲೈ ಮಾಡಿ ಅಂತಂದ್ರೆ ಮಿನಿಮಮ್ ನೀವು ಇಲ್ಲಿ ನಲವತ್ತು ಐವತ್ತು ರೂಪಾಯಿ ಅಥವಾ ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ನೀವು ಅವಾಗ ಇಲ್ಲಿ ದುಡಿತೀರಿ ಆ ಗಳ್ ಇದ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನಂತರ ಆ ಟೈಮಲ್ಲಿ ನೀವು ಇದಕ್ಕೆ ಒಂದು ಅಕೌಂಟ್ ವಿಡ್ರಾ ಮಾಡ್ಕೊಳೋದಕ್ಕೆ ಹಾಕಿ ಸೊ ಅವಾಗ ಏನಾಗುತ್ತೆ ಒಟ್ಟಾರೆ ಅಮೌಂಟ್ ಏನಿರುತ್ತೆ ಅದೇ ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ ಇಲ್ಲಿ ಒಂದಾಯ್ತು ಇವಾಗ ಇನ್ನೊಂದು ತರದಂತೆ ನಾವು ಇಲ್ಲಿ ಒಂದು ಆಪ್ ಮೂಲಕ ದೊಡ್ಡ ದುಡಿಯೋದ್ರ ಬಗ್ಗೆ ಹೇಳ್ತಾ ಇದೀನಿ ತುಂಬಾ ಈಸಿಯಾಗಿ ನಾನು ಏನ್ ಮಾಡಿ ಸೊ ಯಾವ ರೀತಿ ನಾವ್ ಇವಾಗ ಯೂಟ್ಯೂಬ್ ವಿಡಿಯೋಸ್ ನಾವು ಕ್ರಿಯೇಟ್ ಮಾಡ್ತೀವಿ ರೀಲ್ಸ್ ಕ್ರಿಯೇಟ್ ಮಾಡ್ತೀವಿ ಅದೇ ರೀತಿ ನೀವು ಇಲ್ಲಿ ನಿಮ್ಮ ವೀಡಿಯೋಸ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಒಂದು ಈ ರೀತಿ ಒಂದು ಅಪ್ಲೈ ನಾನು ಒಂದು ಹಂಗೆ ಪ್ರೊಫೈಲ್ ಮಾಡಿದ್ದೀನಿ ನಾರ್ಮಲಿನೇ ಸೊ ಇಲ್ಲಿ ಫಾಲೋವರ್ಸ್ ಇರಬೇಕು ಫಾಲೋವರ್ಸ್ ಇಲ್ಲಿ ನಿಮಗೆ ಮಿನಿಮಮ್ ಅಂತಂದರೆ ಎರಡೂವರೆ ಸಾವಿರ ಫಾಲೋವರ್ಸ್ ನಿಮಗೆ ಬೇಕಾಗುತ್ತೆ ಇಲ್ಲಿ ನಿಮಗೆ ವರ್ಕ್ ಮಾಡಬೇಕು ಅಂದರೆ ಇಲ್ಲೊಂದು ಮೊನಟೈಸ್ ಪಾಲಿಸಿ ಕೂಡ ಇದೆ ಸ್ನೇಹಿತರೆ ಆ ಮೊನಟೈಸ್ ಪಾಲಿಸಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ನಾವು ಬಂದರೆ ಇವಾಗ ಸ್ವಲ್ಪ ಬ್ಯಾಕ್ ಹೋಗೋಣ ಸೊ ಇಲ್ಲಿ ನೀವು ನೋಡಬಹುದು ಇಲ್ಲಿ ನಾವು ಬಂದ್ರೆ ಯುವರ್ ಪ್ರೈವೇಟ್ ವಿಡಿಯೋಸ್ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಬೇಕಂದ್ರೆ ನೀವು ವೀಡಿಯೋ ಪ್ರೈವೇಟ್ ಕೂಡ ಮಾಡಬಹುದು ಅಂಡ್ ಇಲ್ಲಿ ನಿಮಗೆ ಇಲ್ಲಿ ಯಾವ್ದಾದ್ರೂ ಏನಾದರೂ ಶಾಪೇಬಲ್ ವೀಡಿಯೋಸ್ ಹಾಕಬೇಕಂದ್ರೆ ಹಾಕ್ಬೋದು ನೀವು ಓಕೆ ಸೊ ಇಲ್ಲಿ ನಾರ್ಮಲಿ ನೀವು ನಿಮ್ಮ ರೀಲ್ಸ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕು ಡೈಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದ್ರೆ ಮಾತ್ರ ನಿಮಗೆ ತಿಂಗಳಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರದವರೆಗೂ ಅಮೌಂಟು ತುಂಬ ಈಸಿಯಾಗಿ ನಿಮ್ಮ ಅಕೌಂಟಿಗೆ ಬಂದ್ಸಿರುತ್ತೆ ಓಕೆ ಅಂಡ್ ಮತ್ತೊಂದು ಇಲ್ಲಿ ನಾವು ಯಾವ ರೀತಿ ಇಲ್ಲಿ ದುಡ್ಡನ್ನು ದುಡಿಬಹುದು ಅಂತಂದ್ರೆ ಸೊ ಇಲ್ಲಿ ನೀವು ನೋಡಬಹುದು ಮೊನಿಟೈಸ್ ಒಂದಿರುತ್ತೆ ಇಲ್ಲಿ ಮೇನ್ ಅಂತಂದ್ರೆ ಮೊನಿಟೈಸ್ ಪಾಲಿಸಿ ಇಲ್ಲಿ ನೋಡಬಹುದು ನೀವು ಹದಿನೆಂಟು ವರ್ಷ ನಿಮಗೆ ಆಗಿರಬೇಕು ಅಂಥವ್ರು ಮಾತ್ರ ಈ ಒಂದು ಕ್ರಿಯೇಟರ್ ಒಂದು ಇದಕ್ಕೆ ಪ್ರೋಗ್ರಾಮ್ಗೆ ನೀವು ಜಾಯಿನ್ ಆಗಬಹುದು ಹದಿನೆಂಟು ಪ್ಲಸ್ ಮೇಲ್ಪಟ್ಟವರು ಮತ್ತೆ ನಿಮ್ಮ ಫಾಲೋವರ್ಸ್ ಎರಡುವರೆ ಸಾವಿರ ಆಗಿರ್ಬೇಕು ಅಂತ ಹೇಳಿದರೆ ಅಂಡ್ ಅದರಲ್ಲೂ ಕೂಡ ಇಲ್ಲಿ ನಿಮಗೆ ಮಿನಿಮಮ್ ಒಂದು ಲಕ್ಷದ ಮೇಲೆ ನಿಮಗೆ ವ್ಯೂಸ್ ಗಳು ಬಂದಿರಬೇಕು ಆ ವೀಡಿಯೋಗಳಿಗೆ ಮಾಡ್ತಾರೆ ಒಂದು ಇಲ್ಲಿ ಅಲೋ ಮಾಡ್ತಾರೆ ನಂತರ ಅದ್ರ ಮೂಲಕ ಕೂಡ ನೀವು ಇಲ್ಲಿ ದುಡ್ಡನ್ನ ಅರ್ನ್ ಮಾಡ್ತೀರಿ ಇದು ನಾನು ಹೇಳ್ತಾ ಇರೋದು ಇದು ಎರಡು ರೀತಿಯಿಂದ ನೀವು ದುಡ್ಡನ್ನು ಅರ್ನ್ ಮಾಡಬಹುದು ಒಂದೇ ಹೇಳಿದ್ನಲ್ವ ಸೊ ಅದಕ್ಕೆ ನೀವು ಸ್ವಲ್ಪ ದುಡ್ಡನ್ನು ತಗೊಳ್ಳೋದಕ್ಕೆ ವೇಟ್ ಮಾಡಬೇಕಾಗುತ್ತೆ ತಿಂಗಳು ಆಗ್ಬೋದು ಅಥವಾ ಎರಡು ತಿಂಗಳು ಆಗ್ಬೋದು ಯಾಕಂದ್ರೆ ಇದುವರೆಗೂ ನನ್ನ ಒಂದು ಅನುಭವ ಹೇಳ್ತಾ ಇರೋದು ಎಕ್ಸ್ಪೀರಿಯನ್ಸ್ ಸಿಕ್ಕಿರೋದು ಯಾರಿಗೆ ವಿಡ್ರಾ ಮಾಡ್ಕೊಂಡಿದ್ದಾರೆ ಅವರಿಗೆ ಮಂತ್ ಮಿನಿಮಮ್ ಆಗಿದೆ ಅಥವಾ ಮುಂದೆ ಹೋಗಬಹುದು ಮಾಡ್ಕೊಂಡು ನೀವು ಹಾಕ್ತಾ ಹೋದ್ರೆ ಅಂದ್ರೆ ತಿಂಗಳಿಗೆ ಹತ್ತು ಸಾವಿರದ ಹದಿನೈದು ಎಲ್ಲಿ ಹೋಗಿಲ್ಲ ಸೊ ನೀವು ತುಂಬಾ ಈಸಿಯಾಗಿ ದುಡ್ಡನ್ನು ಅರ್ನ್ ಮಾಡಬಹುದು ಇಲ್ಲಿ ನೀವು ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ರ ಅಥವಾ ಫೇಸ್ಬುಕ್ಕಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡ್ತಾ ಇದ್ದರೆ ಆ ವೀಡಿಯೋಸ್ಗಳನ್ನ ಇಲ್ಲಿ ಕೂಡ ಅಪ್ಲೋಡ್ ಮಾಡಿ ಸೊ ನಾನು ಹೇಳೋದ್ರೆ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಸೊ ಇಲ್ಲಿ ಕೂಡ ಅಪ್ಲೋಡ್ ಮಾಡಿ ಇಲ್ಲಿಂದ ಕೂಡ ನೀವು ಒಂದು ಮಂತ್ಲಿ ಕೂಡ ಹತ್ತು ಸಾವಿರ ಹದಿನೈದು ಸಾವಿರ ನಿಮಗೆ ಸೈಡ್ ಇನ್ಕಮ್ ಕೂಡ ಬರ್ತಾನೆ ಇರುತ್ತೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ಜೆನ್ವಿನ್ ಆ್ಯಪ್ ಬಟ್ ಅದ್ರಲ್ಲಿ ಅಮೌಂಟ್ ಸ್ವಲ್ಪ ಸ್ವಲ್ಪ ಡಿಲೇ ಪ್ರೊಸೆಸ್ ಇದೆ ಬಟ್ ಆದ್ರೆ ನಿಮಗೆ ದುಡ್ಡು ಬಂದೇ ಸೇರುತ್ತೆ ಓಕೆ ಸೊ ಇದು ಇವತ್ತಿನ ಒಂದು ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ ಅಪ್ಲಿಕೇಶನ್ ಬಗ್ಗೆ ಅಂಡ್ ನಾನು ಕೂಡ ದುಡ್ದಿರುವಂಥ ಅರ್ನಿಂಗ್ ಕೂಡ ತೋರಿಸಿದೀನಿ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಹೇಗೆ ಹಾಕ್ಬೇಕು ಅಂತ ಸೊ ನೋಡ್ಕೊಂಬಿಟ್ಟು ನೀವು ಕೂಡ ಇದಕ್ಕೆ ಅಪ್ಲೈ ಮಾಡಿ ಅಂಡ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ಇದನ್ನು ಯೂಸ್ ಮಾಡಬಹುದು ನೀವು ಮತ್ತೇನಾದ್ರೂ ಡೌಟ್ ಇದೆಯಾ ಸೊ ಡೌಟ್ ಇದ್ರೆ ಪ್ಲೀಸ್ ನಾನ್ ಕಮೆಂಟ್ ಸೆಕ್ಷನ್ ನೀವು ಕೇಳಬಹುದು ಓಕೆ ಸೊ ಮುಂದಿನ ಮತ್ತೆ ಅಲ್ಲಿವರೆಗೂ ನಮಸ್ಕಾರ